ನಮಸ್ತೆ, ನಾನಿವತ್ತು ಪಪ್ಪಾಯ್ ಕಾಯಿಯಿಂದ ಹಲ್ವಾ ಮಾಡ್ತಾ ಇದ್ದೀನಿ. ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ರಾ ಪಪ್ಪಾಯಿ ಅಂದರೆ ತುಂಬ ಹಸಿರಿರೋ ಅಂಥದ್ದೊಂದು ಪಪ್ಪಾಯಿ ಕಾಯಿ ತೊಗೊಂಡಿದ್ದೀನಿ. ಕೆಲವು ಕಡೆ ಇದನ್ನು ಪರಂಗಿ ಹಣ್ಣು, ಅಕ್ತಂಗಿರಣ್ಣು ಅಂತಲೂ ಹೇಳ್ತಾರೆ. ಮನೆ ಮುಂದೊಂದು ಪಪ್ಪಾಯಿ ಗಿಡ ಇದ್ಬಿಟ್ರೆ ತುಂಬ ಅಡುಗೆಗಳಲ್ಲಿ ಇದನ್ನು ಉಪಯೋಗಿಸ್ಬೋದು. ಇದ್ರದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದು ಕಟ್ ಮಾಡ್ಕೊತಾ ಇದ್ದೀನಿ. ಈ ಒಳಗಡೆ ಈ ಬೀಜದ ಥರ ಇರುತ್ತಲ್ಲ, ಇದನ್ನು ನೀಟಾಗಿ ತೆಗೆದು ಬಿಡಬೇಕು, ಇಲ್ಲಾಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಪಪ್ಪಾಯದಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಮಲಬದ್ಧತೆ ಇರೋರು ಇದನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು. ನೋಡಿ, ಈಗ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಸಣ್ಣ ಪಪ್ಪಾಯ ತೊಗೊಂಡಿದ್ದೀನಿ. ಇದನ್ನೀಗ ಕೊಬ್ಬರಿ ತುರಮಣಿನಲ್ಲಿ ತುರ್ಕೋತಾ ಇದ್ದೀನಿ. ಈ ತುರಿದಿದ್ದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಈ ಥರ ಎಲ್ಲ ಪೀಸ್ಗಳನ್ನೂ ತುರ್ಕೋಬೇಕು. ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಈಗ ತುರಿದಿರೋ ತುರಿನೆಲ್ಲ ಹಾಕೋತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಇದು ಘಮ ಘಮ ಅನ್ನಂಗೆ ಉರಿಬೇಕು. ಇದು ಉರಿತ ಬಣ್ಣನೂ ಸಹಿತ ಬದಲಾಗುತ್ತೆ. ಈಗ ಇದಕ್ಕೆ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ತುಂಬ ಸಾಮಗ್ರಿಗಳೇನು ಬೇಡ, ಮನೆಯಲ್ಲಿ ಇರೋದ್ರನ್ನಲ್ಲೇ ಮಾಡ್ಬೋದು. ನೋಡಿ, ಉರಿದಾಗಿದೆ. ಇದು ತುರಿ ಪ್ರಮಾಣನೂ ಕಡಿಮೆ ಆಯಿತು. ಈಗ ಇದಕ್ಕೆ ಒಂದು ಬಟ್ಲಷ್ಟು ಹಾಲಿನ ಕೆನೆ ಹಾಕ್ತಾ ಇದ್ದೀನಿ. ನಾನು ಕೆನೆನ ಮನೆಯಲ್ಲಿ ಹಾಲು ಕಾಯಿಸಿದಾಗ ಮೇಲ್ಗಡೆ ಬರೋ ಕೆನೆನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಅದನ್ನೇ ಉಪಯೋಗಿಸ್ತಿದ್ದೀನಿ. ಕೆನೆ ಇಲ್ಲಾಂದರೆ ಕೋವಾ ಹಾಕ್ಕೋಬೋದು. ಈ ಪಪ್ಪಾಯಿ ತುರಿ ಸುಮಾರು 1/2 kg ಇದಕ್ಕೆ ಒಂದು ಬಟ್ಲಷ್ಟು ನಾನು ಕೆನೆ ಹಾಕಿರೋದು. ಇದು ಉರಿ ಬೇಕಾದ್ರೇ ಬೆಂದಿರುತ್ತೆ, ಮತ್ತು ಈ ಕೆನೆ ಒಳಗೆ ಒಂದು 2 ನಿಮಿಷ ಬೇಯಿಸಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಈಗ ಇದಕ್ಕೆ ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಕರಗಿ ಸಕ್ಕರೆನಲ್ಲಿ ಒಂದು 2 ನಿಮಿಷ ಇದು ಕುದಿಬೇಕು. ಕಾಲು ಗಂಟೆನಲ್ಲಿ ಈ ಹಲ್ವಾನ ರೆಡಿ ಮಾಡ್ಬೋದು. ಬೇಗ ಬೆಂದ್ಬಿಡುತ್ತೆ ಪಪ್ಪಾಯಿ ತುರಿ. ನೋಡಿ, ಸಕ್ಕರೆನಲ್ಲಿ ಒಂದು 2 ನಿಮಿಷ ಕುದೀಲಿ. ಈಗ ಇದಕ್ಕೆ ಇನ್ನೊಂದು ಸ್ಪೂನ್ನಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪದಲ್ಲಿ ಉರಿದಿರೋ ದ್ರಾಕ್ಷಿ ಗೋಡಂಬಿನ ಹಾಕಿದ್ದೀನಿ. ಇದು ತಿನ್ನಬೇಕಾದ್ರೆ ಪಪ್ಪಾಯಿ ಕಾಯಿಂದ ಮಾಡಿರೋ ಅಲ್ವಾ ಅಂತ ಸ್ವಲ್ಪನೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಮ್ಮೆ ಮಾಡಿ, ತುಂಬ ಒಳ್ಳೆಯದು. ಸ್ಟೌವ್ ಆಫ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಈಗ ಹಲ್ವಾ ರೆಡಿ ಆಯಿತು. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ನಮಸ್ತೆ.